ಬ್ರೇಕ್ ಆದ್ಮೇಲೆ ತ್ರೀ ಬಿಗ್ ಬ್ರೇಕಿಂಗ್ ಗೆ ಮತ್ತೆ ಸ್ವಾಗತ. ಲೋಕ ಸಮರಕ್ಕೆ ಕಾಂಗ್ರೆಸ್ ತಯಾರಿ, ಗ್ಯಾರಂಟಿಗಳೇ ಅಸ್ತ್ರ. ಹೇಗಿದೆ ಕೈ ಪ್ಲಾನ್? ಡಿಕೆಶಿ ಭರ್ಜರಿ ಸ್ಟ್ರಾಟಜಿ. ಟಾರ್ಗೆಟ್ ರೀಚ್ ಆಗ್ತಾರಾ? ಗ್ಯಾರಂಟಿ ಅಭಿಯಾನ. ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ನಿಂದ ಗ್ಯಾರಂಟಿ ಅಸ್ತ್ರ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಕೈ ಹಿಡಿದಿದೆ ಈ ಗ್ಯಾರಂಟಿ. ವಿಶೇಷ ಅಭಿಯಾನವನ್ನ ರೂಪಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್. ಈ ಕರ್ನಾಟಕದ ಗ್ಯಾರಂಟಿ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ ಆ ಚುನಾವಣೆಯಲ್ಲೂ ಕೂಡ ಈಗ ಮಾದರಿಯಾಗಿದೆ. ಗ್ಯಾರಂಟಿಗಳನ್ನು ಇಟ್ಟುಕೊಂಡೇ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿ ಅಸ್ತ್ರ ಈಗ ಎಲ್ಲಾ ಕಡೆಯೂ ಮಾರ್ಧನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ಇದನ್ನೇ ಇಟ್ಟುಕೊಂಡು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಜನವರಿಯಿಂದಲೇ ಲೋಕ ಅಖಾಡಕ್ಕೆ ರೂಪುರೇಷ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಗ್ಯಾರಂಟಿ ಕುರಿತಾದಂತಹ ಸಭೆಯನ್ನ ಮಾಡಲಾಗುತ್ತೆ, ಜನಾಂದೋಲನ ಮಾಡಲಾಗುತ್ತೆ. ಸಮಾವೇಶಕ್ಕೆ ಸರ್ಕಾರ ಭರ್ಜರಿ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗುತ್ತಿದೆ. ಇನ್ನು ಗ್ಯಾರಂಟಿ ಫಲಾನುಭವಿಗಳಿಗೆ ಡಿಜಿಟಲ್ ಐಡಿ ಕಾರ್ಡ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಗ್ಯಾರಂಟಿಗಳು ಜನರ ಮನಸ್ಸಲ್ಲಿ ಉಳಿಬೇಕು, ಆ ರೀತಿಯಾಗಿ ಮಾಡೋದು ಲೋಕಸಭೆಗೆ. ಇದನ್ನೇ ಮತಗಳಾಗಿ ಟರ್ನ್ ಮಾಡುವಂಥದ್ದು, ಮತಗಳಾಗಿ ಪರಿವರ್ತನೆ ಆಗುವಂತಹ ವಿಶ್ವಾಸ ಈಗ ಕಾಂಗ್ರೆಸ್ನಲ್ಲಿದೆ. ಈ ಐದು ಗ್ಯಾರಂಟಿಗಳಿದೆಯಲ್ಲ, ಇದೇ ಕಾಂಗ್ರೆಸ್ಗೆ ಅಸ್ತ್ರ ಆಗಿರೋದು. ಜನ ಅಷ್ಟು ದೊಡ್ಡ ಬಹುಮತವನ್ನ ಕೊಡೋದಿಕ್ಕೂ ಕೂಡ ಸಾಧ್ಯ ಆಗಿರೋದು. ಯಾರ್ಯಾರನ್ನ ಹೇಗೆ ಟಾರ್ಗೆಟ್ ಮಾಡಬೇಕು, ಮತಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋದು ಕಳೆದ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಯಾವ ರೀತಿಯಾಗಿ ಬಹುಮತವನ್ನ ಕೊಡ್ತು ಅನ್ನೋದು ಗೊತ್ತದು. ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಇದುವೇ ಗ್ಯಾರಂಟಿ ಅಸ್ತ್ರಗಳಾಗ್ತಾ ಇರೋದು, ಕರ್ನಾಟಕವೇ ಮಾಡೆಲ್ ಆಗಿರೋದನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಲೋಕಸಭಾ ಚುನಾವಣೆಗೂ ಗ್ಯಾರಂಟಿ ಅಸ್ತ್ರವೇ, ಇದು ತಮಗೆ ಮತಗಳಾಗಿ ಪರಿವರ್ತನೆ ಆಗತ್ತೆ ಅನ್ನುವಂತಹ ನಂಬಿಕೆನೆ ಕಾಂಗ್ರೆಸ್ಗೆ ಇದೆಯಾ? ಅದೇ ಕಾರಣಕ್ಕಾಗಿ ಈ ಪ್ಲಾನ್? ಖಂಡಿತವಾಗಿಯೂ ನವಿತಾಜೇ 2024 ಹೊಸ ವರ್ಷದಿಂದಲೇ ಕೂಡ ಲೋಕಸಭೆ ಚುನಾವಣೆಗೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಸನ್ನದ್ಧ ಆಗ್ತಿರ್ತಕ್ಕಂಥದ್ದು. ಗ್ಯಾರಂಟಿ ಅಸ್ತ್ರದ ಮುಖಾಂತರ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇದೀಗ ಲೋಕಸಭೆಯಲ್ಲಿ ಕೂಡ ಗ್ಯಾರಂಟಿ ಅಸ್ತ್ರವನ್ನ ಮತಗಳಾಗಿ ಪರಿವರ್ತನೆ ಮಾಡಿಕೊಳ್ಳಲು ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಳ್ತಿರುವಂತ. ಹಾಗಾಗಿ 2024 ಜನವರಿಯಿಂದ 224 ವಿಧಾನಸಭೆಗಳಲ್ಲಿ ಗ್ಯಾರಂಟಿ ಸಂಬಂಧ ಸಭೆಗಳನ್ನು ನಡೆಸಿ ನಂತರ ಜನಾಂದೋಲನ ದೊಡ್ಡ ಮಟ್ಟದ ಸಾರ್ವಜನಿಕ ಸಭೆಯನ್ನ ನಡೆಸುವಂತದ್ದು. ಆ ಮುಖಾಂತರ ಮತದಾರರಿಗೆ ಗ್ಯಾರಂಟಿಯ ಲಾಭವನ್ನ ಮನಮುಟ್ಟಿಸುವಂತೆ ಮಾಡುವಂಥದ್ದು. ಪ್ರಮುಖವಾಗಿ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಮಾರ್ಚ್ ವರೆಗೆ ಕೂಡ ನಿರಂತರವಾಗಿ ಗ್ಯಾರಂಟಿ ಜನಾಂದೋಲನವನ್ನು ರಾಜ್ಯಾದ್ಯಂತ ಮಾಡಲಿಕ್ಕೆ ಮತ್ತು ಸಾರ್ವಜನಿಕ ಸಭೆಗಳನ್ನ ಏರ್ಪಡಿಸಲಿಕ್ಕೆ ಮೊನ್ನೆ ನಡೆದಂತ ಸಭೆಯಲ್ಲಿ ಅಂದ್ರೆ ಸುರ್ಜೇವಾಲ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಾಡಿದಂತ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರ ಜನವರಿ ತಿಂಗಳಲ್ಲಿ ಗ್ಯಾರಂಟಿ ಜನಾಂದೋಲನವನ್ನ ಪ್ರತಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಯಾವ ರೀತಿ ಮಾಡ್ಬೇಕೆಂಬ ರೀತಿಯಲ್ಲಿ ಈಗಾಗಲೇ ರೂಪುರೇಷೆಯನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಬಳಿಕ ಕಾರ್ಯಕರ್ತರೆಲ್ಲ ಒಂದ್ ಕಡೆ ಮತ್ತೆ ಪಕ್ಷ ಸಂಘಟನೆಯಲ್ಲಿ ಉತ್ಸಾಹವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಮತ್ತು ನಿಗಮ ಮಂಡಳಿ ಮತ್ತು ಸದಸ್ಯರ ವಿಚಾರದಲ್ಲೂ ಕೂಡ ಎಲ್ಲೊಂದ್ ಕಡೆ ಸರ್ಕಾರ ಕಾರ್ಯಕರ್ತನ ಕೈಗೆ ಹಿಡಿದಿಲ್ಲ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಹಾಗಾಗಿ ಕಾರ್ಯಕರ್ತರು ಕೂಡ ನಿರುತ್ಸಾಹದಿಂದ ಇರತಕ್ಕಂಥದ್ದು. ಹಾಗಾಗಿ ಕಾರ್ಯಕರ್ತರನ್ನು ಕೂಡ ಬಡಿದೇಳಿಸುವಂತದ್ದು. ಆ ಮುಖಾಂತರ ಮತದಾರ ಮನೆ ಮನೆಗೆ ಕಾರ್ಯಕರ್ತರನ್ನ ಮತ್ತು ಸ್ಥಳೀಯ ನಾಯಕರನ್ನ ಮನವರಿಗೆ ಕಳಿಸುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಗ್ಯಾರಂಟಿ ಫಲಾನುಭವಿಗಳಿಗೆ ಸರ್ಕಾರದಿಂದಲೇ ಒಂದು ಡಿಜಿಟಲ್ ಕಾರ್ಡ್ ಅನ್ನ ಹಂಚುವ ಏರ್ಪಾಟು ಮಾಡುವಂತದ್ದು. ಈ ಡಿಜಿಟಲ್ ಕಾರ್ಡ್ ಹಂಚುವ ಏರ್ಪಾಟು ವ್ಯವಸ್ಥೆಯನ್ನು ಸ್ವತಃ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮದ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರ ಮುಖಾಂತರ ಮತದಾರರಿಗೆ ತಲುಪಿಸುವ ಮುಖಾಂತರ ಕಾರ್ಯಕರ್ತರು ಕೂಡ ಲೋಕಸಭೆ ಚುನಾವಣೆಗೆ ಅಣಿಗೊಳಿಸುವಂತದ್ದು. ಇಲ್ಲಿ ಎರಡು ಉದ್ದೇಶ ಇರತಕ್ಕಂಥ, ಒಂದ್ ಕಡೆ ಮತದಾರರನ್ನ ಗ್ಯಾರಂಟಿ ಪಡೆದಿರತಕ್ಕಂಥ ಫಲಾನುಭವಿಗಳನ್ನ ನಾವು ನಿಮಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ನೀವು ನಮಗೆ ಮತ ಹಾಕಿ ಅನ್ನೋ ಮುಖಾಂತರ ಪರೋಕ್ಷವಾಗಿ ಮತವನ್ನು ಕೇಳುವಂತದ್ದು. ಆ ಮುಖಾಂತರ ಲೋಕಸಭೆ ಚುನಾವಣೆಗೆ ಕಾರ್ಯಕರ್ತರನ್ನು ಮತ್ತು ಗ್ಯಾರಂಟಿ ಫಲಾನುಭವಿಗಳನ್ನು ಕೂಡ ಕಾಂಗ್ರೆಸ್ನ ಮತಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಈ ಒಂದು ರೂಪ ಮಾಡುವಂತದ್ದು. ಆ ಮುಖಾಂತರ ಜನವರಿ, ಫೆಬ್ರವರಿ, ಮಾರ್ಚ್ ಈ ಮೂರು ತಿಂಗಳಲ್ಲಿ
ನಿರಂತರ ಆಯಾ ವಿಧಾನಸಭಾ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಫಲಾನುಭವಿಗಳನ್ನು ಒಂದು ಜನಾಂದೋಲನವನ್ನ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿರತಕ್ಕಂತದ್ದು. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಲಿಕ್ಕೆ ಅವಕಾಶ ಇರೋದ್ರಿಂದ ಮತ್ತು ಸರ್ಕಾರ ಇರೋದ್ರಿಂದ ಈಗಾಗಲೇ ಟಾರ್ಗೆಟ್ 20 ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಟಾರ್ಗೆಟ್ 20 ಅನ್ನು ರೀಚ್ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ನಿರ್ಧಾರಕ್ಕೆ ಬಂದಿರುವಂತದ್ದು, ಈ ರೂಪುರೇಷೆಯನ್ನು ಮಾಡ್ತಿರುವಂತದ್ದು. ಆ ಮುಖಾಂತರ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಗ್ಯಾರಂಟಿ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ ಗೆ. ಕೇಂದ್ರದಿಂದ ಎರಡು ಬಂಪರ್ ಗುಡ್ ನ್ಯೂಸ್. ಬಡವರಿಗೆ ಅನ್ನಭಾಗ್ಯ ಯೋಜನೆ ವಿಸ್ತರಣೆ, ಸ್ತ್ರೀ ಶಕ್ತಿ ಸಂಘಗಳಿಗೆ ಸಿಗಲಿದೆ ಕೃಷಿ ಡ್ರೋನ್. ಕೇಂದ್ರ ಎರಡು ಬಂಪರ್ ಗುಡ್ ನ್ಯೂಸ್ ಅನ್ನ ಈಗಾಗಲೇ ಕೊಟ್ಟಿದೆ ಜನರಿಗೆ. ದೇಶದ 81 ಕೋಟಿ ಜನರಿಗೆ 5 ಕೆಜಿ ಉಚಿತ ಅಕ್ಕಿ, ಹಾಗೆ 15,000 ಸ್ತ್ರೀ ಶಕ್ತಿ ಸಂಘಗಳಿಗೆ ಕೃಷಿ ಡ್ರೋನ್ ಸಿಗಲಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನೂ 5 ವರ್ಷಗಳ ಕಾಲ ದೇಶದ 81 ಕೋಟಿ ಜನರಿಗೆ 5 ಕೆಜಿ ಉಚಿತ ಅಕ್ಕಿಯನ್ನ ನೀಡುವಂಥದ್ದು ಗರೀಬ್ ಕಲ್ಯಾಣ ಯೋಜನೆಯ ಅಡಿಯಲ್ಲಿ. ಗರೀಬ್ ಕಲ್ಯಾಣ ಯೋಜನೆ 5 ವರ್ಷಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. ಕೊರೋನಾ ಸಮಯದಲ್ಲಿ ಜಾರಿಗೆ ಬಂದಂತಹ ಯೋಜನೆ, ಈ ಯೋಜನೆಯನ್ನ ಇನ್ನೂ 5 ವರ್ಷಗಳ ಕಾಲ ಈಗಾಗಲೇ ವಿಸ್ತರಣೆಯನ್ನ ಮಾಡಿ ದೇಶದ 81 ಕೋಟಿ ಜನರಿಗೆ 5 ಕೆಜಿ ಉಚಿತ ಪಡಿತರವನ್ನ ನೀಡಲಾಗುತ್ತೆ. ಜೊತೆಗೆ ಮಹಿಳೆಯರಿಗಾಗಿ 15,000 ಸ್ತ್ರೀ ಶಕ್ತಿ ಸಂಘಗಳಿಗೆ ಕೃಷಿ ಡ್ರೋನ್ ಅನ್ನ ಒದಗಿಸುವುದು, ಸುಮಾರು 10 ಲಕ್ಷ ಮೌಲ್ಯದ ಕೃಷಿ ಡ್ರೋನ್ ಅನ್ನ ನೀಡುವಂತಹ ಒಂದು ಯೋಜನೆ, ಕೀಟನಾಶಕ ನ್ಯಾನೋ ಗೊಬ್ಬರ ಸಿಂಪಡಣೆಗೆ ಬಳಕೆಯನ್ನ ಮಾಡಿಕೊಳ್ಳಬಹುದು. ಸರ್ಕಾರದಿಂದಲೇ ಸಂಘದ ಇಬ್ಬರಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಮಾಸಿಕ 15,000 ರೂಪಾಯಿ ಸಂಬಳವನ್ನು ಕೂಡ ಫಿಕ್ಸ್ ಮಾಡಲಾಗುತ್ತೆ. ರೈತರಿಗೆ ಬಾಡಿಗೆಗೆ ಕೊಟ್ಟು ಈ ಮೂಲಕ ಹಣವನ್ನ ಸಂಪಾದನೆ ಮಾಡಬೇಕು. ಸುಮಾರು 10 ಲಕ್ಷ ಮೌಲ್ಯದ ಡ್ರೋನ್ ನ ವಿಚಾರ ಇದು. ಜನರ ಮನ ಗೆಲ್ಲಲು ಕೇಂದ್ರ ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ರೈತರು, ಮಹಿಳಾ ಸಂಘಗಳು, ಬಡವರ ಓಲೈಕೆಯನ್ನ ನಾವಿಲ್ಲಿ ಗಮನಿಸಬಹುದು. ಜನಪರ ಯೋಜನೆಗಳಿಂದ ಜನರ ಮನ ಗೆಲ್ಲುವಂತಹ ಪ್ಲಾನ್ ಇದು. ಲೋಕಸಭಾ ಚುನಾವಣೆಗೆ ಟಾರ್ಗೆಟ್ ಅಂತಾನೆ ಅನ್ಕೋಬಹುದು. ಈ ಮೂಲಕ ಲೋಕಸಭೆಯಲ್ಲಿ ಹೆಚ್ಚು ಮತವನ್ನ ಪಡೆಯುವಂತಹ ಉದ್ದೇಶ ಗುರಿಯನ್ನ ಹೊಂದಲಾಗಿದೆ. ಮತ್ತೊಮ್ಮೆ ಅಧಿಕಾರವನ್ನ ಹಿಡಿಯೋದಿಕ್ಕೆ ಬಿಜೆಪಿ ರಣತಂತ್ರವನ್ನ ಹೆಣೆದಿದೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.